ಅದು ಚಾಲಕರ ವಿಚಾರ ಬಂದಂತಹ ಸಂದರ್ಭದಲ್ಲಿ ನಮ್ಮ ಎಸ್ ಪಿ ಸಾಹೇಬ್ಗಳಲ್ಲಿ ಇರೋದಕ್ಕೆ ಹೇಳ್ತಾ ಇದ್ದೀನಿ. ಸುಮಾರು ಆಟೋಗಳಿಗೆ ಸರಿಯಾದಂತಹ ಪರವಾನಗಿ ಇರಲಿಲ್ಲ. ಆಗಾಗಲೇ ಪೊಲೀಸ್ನವರು ಟ್ರಾಫಿಕ್ನವರು ಹಿಡಿದು ಅವ್ರಿಗೆ ತೊಂದರೆ ಕೊಡುವಂತ ಫೈನ್ ಇರುತ್ತೆ. ಯಾಕಂದ್ರೆ ಪ್ರತಿದಿನ ಅವರು ಎಲ್ಲಾ ಸಂಪಾದನೆ ಮಾಡಿದ್ರು 200 ರಿಂದ 300 ರೂಪಾಯಿ ಸಂಪಾದನೆ ಮಾಡಿದ್ರೆ ಹೆಚ್ಚು. ಅವ್ರ ಮತ್ತೆ ಅವ್ರ ಜೊತೆಗೆ ಅವರು ಸಂಸಾರ ನಿಭಾಯಿಸಬೇಕು, ಆಟೋ ಮೈಂಟೈನ್ ಮಾಡಬೇಕು. ಇವತ್ತಿನ ಪೆಟ್ರೋಲ್ ರೇಟ್ ಅಥವಾ ಗ್ಯಾಸ್ ರೇಟ್ ಅಲ್ಲಿ ಅವ್ರ ಜೀವನ ಮಾಡೋದೇ ತುಂಬಾ ಕಷ್ಟ. ಸೊ ಇಂತಹ ಸಂದರ್ಭದಲ್ಲಿ ಆಟೋ ಚಾಲಕರಿಗೆ ಆ ರೀತಿಯ ಅಂದ್ರೆ ಕಾನೂನು ನಡಿನಲ್ಲಿ ಯಾವುದೇ ರೀತಿ ತೊಂದರೆ ಆಗದೆ ಇರೋ ತರ ಒಂದು ಆಧಾರ ತರ ಅಥವಾ ಒಂದು ಕ್ಯಾಂಪ್ ತರ ಮಾಡಿ ಪೊಲೀಸ್ನವರೇ ಅವ್ರಿಗೆ ಏನೇ ಡಾಕ್ಯುಮೆಂಟ್ಸ್ ವ್ಯವಸ್ಥೆ ಮಾಡ್ಬೋದು, ಅವ್ರಿಗೆ ಏನ್ ಒದಗಿಸ್ಕೊಡ್ಬೋದು, ಅದನ್ನ ಮಾಡಿಕೊಟ್ರೆ ಆಟೋ ಚಾಲಕರಿಗೆ ತುಂಬಾ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಎಷ್ಟು ಯಾವ ಸುಮಾರು ವಿಭಾಗಗಳಲ್ಲಿ ಕೋಲಾರದಲ್ಲಿ ಅವರೇ ಸ್ವಭಾವ ಹುಡುಕೊಂಡೋಗಿ ಸುಮಾರು ಕೆಲಸಗಳನ್ನ ಮಾಡಿದ್ದಾರೆ. ಗಣೇಶ ಹೇಳಿದಂತೆ ಈಗ ಮಾರ್ಕಂಡೇಶ್ವರ ಬೆಟ್ಟಕ್ಕೆ ಇರ್ಬೋದು ಅಥವಾ ನಮ್ಮ ಜೂನಿಯರ್ ಕಾಲೇಜ್ ಇರ್ಬೋದು ಅಥವಾ ಡಿಗ್ರಿ ಕಾಲೇಜ್ ಇರ್ಬೋದು, ಇಲ್ಲೆಲ್ಲಾನು ಕೂಡ ಯಾರು ಹೇಳಿಲ್ಲ ಅಥವಾ ಯಾರು ಅವ್ರನ್ನ ಅಪ್ರೋಚ್ ಕೂಡ ಮಾಡಿಲ್ಲ. ಅವ್ರಿಗೆ ಅವ್ರ ಸ್ವತಃ ಅನಿಸಿ ಅವರು ಈ ತರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಕೂಡ ಆಟೋ ಚಾಲಕರು ಇಲ್ಲಿ ನಮ್ಮ ಜೊತೆ ಇರೋದ್ರಿಂದ ಅವ್ರು ತುಂಬಾ ಅನುಕೂಲ ಆಗುತ್ತೆ. ಇದು ಸಣ್ಣ ವಿಚಾರಗಳಾಗಿರೋದ್ರು ಕೂಡ ಒಂದು ಇವಾಗ ಟ್ರಾಫಿಕ್ ಉಳಿದಂತ ಸಂದರ್ಭದಲ್ಲಿ ಯಾವ್ದೋ ಎಮಿಷನ್ ಟೆಸ್ಟ್ ಇರಲ್ಲ ಅಥವಾ ಯಾವ್ದೋ ಒಂದು ಲೈಸೆನ್ಸ್ ಅಥವಾ ಒಂದು ಹಾಕಿ ಕೋಟ್ ಹಾಕಿಲ್ಲ ಅಂತ ಅವ್ರು ಫೈನ್ ಹಾಕಿದ್ರೆ ಅದು ಪೊಲೀಸರಿಗೆ ಏನ್ ಅನ್ಸುತ್ತೋ, ಆದ್ರೆ ಆಟೋ ಚಾಲಕರಿಗೆ ತುಂಬಾ ಹೊಟ್ಟೆ ಮೇಲೆ ಬಂದಂತ ಪರಿಸ್ಥಿತಿ ಅದು. ಹಾಗಾಗಿ ಆಟೋ ಚಾಲಕರು ಏನಿದ್ರೆ ಅವರೆಲ್ರಿಗೂ ಕೂಡ ನಮ್ಮ ಪೊಲೀಸ್ ಇಲಾಖೆಯಿಂದಾನೇ ಒಂದು ಕ್ಯಾಂಪ್ ತರ ಮಾಡಿ ಅವ್ರಿಗೆ ಏನೇನು ದಾಖಲಾತಿಗಳು ಒದಗಿಸ್ಬೋದು ಅದನ್ನೆಲ್ಲ ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ. ವಿಶೇಷವಾಗಿ ಬೀದರಲ್ಲಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಎಸ್ ಪಿ ಅವರು ಅಲ್ಲಿ ಒಂದು ಮಾದರಿ ಆಟೋ ನಿಲ್ದಾಣ ಮಾಡಿದ್ದಾರೆ. ಅದನ್ನ ಸುಮಾರು ಜನ ಹೇಳಿದ್ರು ಮತ್ತೆ ನಾವು ಕೂಡ ಅದನ್ನ ಫೋಟೋಗಳಲ್ಲಿ ಅದನ್ನ ನೋಡಿದೀವಿ. ಅದೇ ರೀತಿ ಕೋಲಾರದಲ್ಲೂ ಕೂಡ ಒಂದು ವಿಶೇಷವಾದಂತ ಒಂದು ಮಾದರಿ ಆಟೋ ನಿಲ್ದಾಣ ಮಾಡಬೇಕು ಅಂತ ಹೇಳಿ ನೀವು ಒಂದು ಮಾಡಿಕೊಟ್ರೆ ಅದನ್ನ ನೋಡ್ಕೊಂಡು ಬೇರೆ ಬೇರೆ ಸ್ಟ್ಯಾಂಡ್ಗಳಲ್ಲಿ ಅದನ್ನ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಕೋಲಾರದಲ್ಲಿ ಅಂತದೊಂದು ಆಟೋ ನಿಲ್ದಾಣ ಏನಲ್ಲಿ ಬೀದರಲ್ಲಿ ಮಾಡಿಸಿದ್ರೆ ಅದೇ ತರ ಕೋಲಾರದಲ್ಲೂ ಕೂಡ ಮಾಡಬೇಕು ಅಂತ ಹೇಳಿ ನಾನು ಆಟೋ ಚಾಲಕರು ಪರವಾಗಿ ನಾನು ಕೆಲಸ ಮಾಡಬೇಕು. ಯಾಕಂದ್ರೆ ನೀವು ಎಷ್ಟು ದಿನ ಕೋಲಾರದಲ್ಲಿ ಸರ್ವಿಸ್ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇದ್ದಷ್ಟು ದಿನ ನಿಮ್ದೇ ಆದಂತ ಒಂದಷ್ಟು ಹೆಜ್ಜೆ ಗುರುತುಗಳು ಇರಲಿ ಅನ್ನೋದು ನಮ್ಮ ಆಸೆ. ಯಾಕಂದ್ರೆ ಕೋಲಾರದಲ್ಲಿ ಹುಟ್ಟಿ ಬೆಳೆದಂತವ್ರು ಕೋಲಾರದಲ್ಲಿ ಕೆಲಸ ಮಾಡೋದಕ್ಕೂ ಹೊರಗಡೆಯಿಂದ ಬಂದು ಕೆಲಸ ಮಾಡೋದಕ್ಕೂ ಏನ್ ವ್ಯತ್ಯಾಸ ಅನ್ನೋದನ್ನ ನೀವು ಬಂದ ಮೇಲೆ ನಮ್ಗೆ ತೋರಿಸ್ಕೊಟ್ಟಿದ್ದೀರಿ. ಸೊ ಹಂಗಾಗಿ ಇನ್ನೊಂದಷ್ಟು ಕೆಲಸಗಳು ಇರೋದಿನ ಕೆಲವೇ ದಿನಗಳಾದ್ರೂ ಕೂಡ ಇನ್ನೊಂದಷ್ಟು ನಿಮ್ಮಿಂದ ಒಳ್ಳೊಳ್ಳೆ ಕೆಲಸಗಳಾಗಲಿ ಅನ್ನೋದು ನಮ್ಮ ಆಶಯ. ದಯವಿಟ್ಟು ಅವ್ರಿಗೆ ತಕ್ಕಂಗೆ ನಾವು ಕೂಡ ಎಷ್ಟು ಸಾಧ್ಯ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಅಂತ ಹೇಳಿ ನಮ್ಮಲ್ಲಿ ಕೇಳ್ತಾ ನನ್ನ ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಸಿಗುತ್ತೆ.